ವೀಕ್ಷಕರೆ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ದೇವಾಲಯಗಳು ನಮ್ಮ ಭಾರತ ದೇಶದ ಆಸ್ತಿ. ಹಲವು ದೇವಾಲಯಗಳು ಪೌರಾಣಿಕ ಕಾಲಕ್ಕೆ ಸಂಬಂಧಪಟ್ಟ ಘಟನಾವಳಿಗಳೊಂದಿಗೆ ತಳುಕು ಹಾಕಿಕೊಂಡು ಮಹತ್ವವನ್ನು ಪಡೆದಿದ್ದರೆ, ಮತ್ತು ಹಲವು ದೇಗುಲಗಳು ತಮ್ಮ ವಿಶಿಷ್ಟವಾದ ವಾಸ್ತುಶಿಲ್ಪಗಳಿಂದ ಪ್ರಖ್ಯಾತಿಯನ್ನು ಪಡೆದುಕೊಂಡಿವೆ. ಇಂದು ನಾವು ಪರಿಚಯ ಮಾಡುತ್ತಿರುವುದು ವಿಸ್ಮಯದ ಶಿಲ್ಪಕಲೆಯನ್ನು ಹೊಂದಿರುವಂತಹ ಪ್ರಾಚೀನ ಕಲಾತ್ಮಕ ದೇಗುಲವೊಂದರ ಬಗ್ಗೆ. ಕರ್ನಾಟಕದಲ್ಲಿ ಶಿಲ್ಪಕಲಾ ಸೌಂದರ್ಯವನ್ನು ಉತ್ತುಂಗಕ್ಕೇರಿಸಿರುವಂತಹ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯನ್ನೇ ಹೋಲುವ ದೇಗುಲವೊಂದು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ಗಡಿ ಪ್ರದೇಶದಲ್ಲಿ ಇದೆ ಎಂದರೆ ತಮಗೆ ಅಚ್ಚರಿಯಾಗಬಹುದು. ಹೌದು ವೀಕ್ಷಕರೇ, ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಗೆ ಸೇರಿರುವ ಶಿರೋಳಾ ತಾಲೂಕಿನ ಕಿದ್ರಾಪುರ ಎಂಬ ಸಣ್ಣ ಗ್ರಾಮದಲ್ಲಿರುವ ಕೋಪೇಶ್ವರ ಶಿವ ದೇವಾಲಯವೇ ಆ ಅದ್ಭುತ ದೇವಾಲಯ. ಕೃಷ್ಣಾ ನದಿಯ ತಟದಲ್ಲಿರುವಂತಹ ಕಿದ್ರಾಪುರ ಕರ್ನಾಟಕಕ್ಕೆ ಅಂಟಿಕೊಂಡಿರುವ ಮಹಾರಾಷ್ಟ್ರದ ಒಂದು ಗ್ರಾಮ. ವಾಸ್ತವವಾಗಿ ಈ ಊರಿನಲ್ಲಿ ಪ್ರವಹಿಸುವ ಕೃಷ್ಣಾ ನದಿಯ ಒಂದು ತಟ ಕರ್ನಾಟಕಕ್ಕೆ ಸೇರಿದರೆ ಮತ್ತೊಂದು ದಡ ಮಹಾರಾಷ್ಟ್ರಕ್ಕೆ ಸೇರುತ್ತದೆ. ಕೊಲ್ಲಾಪುರದಿಂದ ಕೇವಲ 58 ಕಿಲೋಮೀಟರ್ ದೂರದಲ್ಲಿರುವ ಕೋಪೇಶ್ವರ ದೇಗುಲಕ್ಕೆ ಇತ್ತೀಚೆಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಭೇಟಿ ನೀಡುತ್ತಲಿರುತ್ತಾರೆ. ಇದಕ್ಕೆ ಕಾರಣ ದೇಗುಲದ ಅದ್ಭುತ ವಾಸ್ತುಶಿಲ್ಪ. ಈ ಕೋಪೇಶ್ವರ ದೇಗುಲವು 6ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟಿತ್ತೆಂದು, ಮುಂದೆ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದ ಶಿಲಾಹಾರ ವಂಶದ ರಾಜ ಗಂಡರಾದಿತ್ಯ ಎಂಬುವವರು ಜೀರ್ಣೋದ್ಧಾರವನ್ನು ಮಾಡಿದರೆಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಕೋಪೇಶ್ವರ ದೇಗುಲ ಹಲವು ವಿಷಯಗಳಲ್ಲಿ ವಿಶೇಷವೆನಿಸಿಕೊಳ್ಳುತ್ತದೆ. ಕೋಪೇಶ್ವರ ದೇಗುಲ ಶಿವಪರಮಾತ್ಮರಿಗೆ ಮೀಸಲಾದ ದೇಗುಲವಾದರೂ ಮಹಾವಿಷ್ಣು ದೇವರೂ ಸಹ ಇಲ್ಲಿ ಪೂಜಿತಗೊಳ್ಳುತ್ತಿರುವುದು ಇಲ್ಲಿನ ಮತ್ತೊಂದು ವಿಶೇಷತೆ. ಅಷ್ಟು ಮಾತ್ರವಲ್ಲದೆ, ಬೇರೆ ಶಿವದೇವಾಲಯಗಳಲ್ಲಿ ಕಂಡುಬರುವಂತೆ ಕೋಪೇಶ್ವರ ದೇಗುಲದಲ್ಲಿ ನಂದಿಯ ವಿಗ್ರಹ ಕಂಡುಬರುವುದಿಲ್ಲ. ದೇಗುಲದ ಗರ್ಭಗುಡಿಯಲ್ಲಿ ಲಿಂಗರೂಪಿಯಾದ ಕೋಪೇಶ್ವರ ಶಿವದೇವರ ಪಕ್ಕದಲ್ಲಿಯೇ ಮಹಾವಿಷ್ಣು ದೇವರೂ ಸಹ ಲಿಂಗರೂಪಿಯಾಗಿ ನೆಲೆನಿಂತಿದ್ದಾರೆ. ಲಿಂಗರೂಪಿಯಾದ ಮಹಾವಿಷ್ಣು ದೇವರಿಗೆ ಇಲ್ಲಿ ದೋಪೇಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ. ಕೋಪೇಶ್ವರ ದೇಗುಲಕ್ಕೆ ಆಗಮಿಸುವ ಯಾತ್ರಾರ್ಥಿಗಳಿಗೆ ಕೆಲವು ಪ್ರಶ್ನೆಗಳು ಕಾಡುತ್ತವೆ. ಒಂದು, ಗರ್ಭಗುಡಿಯಲ್ಲಿ ಶಿವ ಹಾಗೂ ಮಹಾವಿಷ್ಣು ದೇವರು ನೆಲೆಸಿರುವುದಾದರೂ ಏಕೆ? ಶಿವದೇವರಿಗೆ ಕೋಪೇಶ್ವರ ಎಂಬ ಹೆಸರಿರುವುದೇಕೆ? ಎಲ್ಲ ಶಿವದೇಗುಲಗಳಲ್ಲಿ ಕಂಡುಬರುವಂತೆ ನಂದಿಯ ವಿಗ್ರಹ ಇಲ್ಲೇಕಿಲ್ಲ? ಈ ಎಲ್ಲ ಪ್ರಶ್ನೆಗಳಿಗೆ ದೇಗುಲದ ಸ್ಥಳಪುರಾಣದಿಂದ ಉತ್ತರ ಲಭಿಸುತ್ತದೆ. ಸ್ಥಳಪುರಾಣ. ದಕ್ಷ ಪ್ರಜಾಪತಿಯ ಮಗಳಾದ ದಾಕ್ಷಾಯಿಣಿಯು ತನ್ನ ತಂದೆಯ ಮಾತನ್ನು ಮೀರಿ ಶಿವಪರಮಾತ್ಮರನ್ನು ಮದುವೆಯಾಗುತ್ತಾರೆ. ಆದರೆ ದಕ್ಷನಿಗೆ ಮಾತ್ರ ಶಿವದೇವರ ಮೇಲೆ ಎಲ್ಲಿಲ್ಲದ ತಾತ್ಸಾರ. ದಕ್ಷನು ಯಜ್ಞವೊಂದನ್ನು ಏರ್ಪಡಿಸಿ ದೇವಾನುದೇವತೆಗಳನ್ನೆಲ್ಲ ಆ ಯಜ್ಞಕ್ಕೆ ಕರೆದು ಶಿವದಾಕ್ಷಾಯಿಣಿಯರನ್ನು ಮಾತ್ರ ಅಲ್ಲಿ ಕರೆದಿರುವುದಿಲ್ಲ. ಆಮಂತ್ರಣವಿಲ್ಲದೆ ಯಜ್ಞಕ್ಕೆ ತೆರಳುವುದು ಸರಿಯಲ್ಲ ಎಂದು ಶಿವಪರಮಾತ್ಮರು ಎಷ್ಟು ಬಾರಿ ಹೇಳಿದರೂ ಸಹ ತಂದೆಯ ಮೇಲಿನ ಪ್ರೀತಿಯಿಂದ ದಾಕ್ಷಾಯಿಣಿಯು ನಂದಿಯ ಮೇಲೇರಿ ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ತೆರಳಿದಾಗ ದಕ್ಷ ಎಲ್ಲರ ಎದುರು ಸತೀದೇವಿಯನ್ನು ಮತ್ತು ಪತಿ ಶಿವದೇವರನ್ನು ಅವಮಾನ ಮಾಡುತ್ತಾನೆ. ತಮಗಾದ ಅವಮಾನವನ್ನು ಸಹಿಸಲಾರದ ದಾಕ್ಷಾಯಿಣಿ ದೇವಿಯು ಆ ಯಜ್ಞ ಕುಂಡಕ್ಕೆ ಹಾರಿ ತಮ್ಮ ಪ್ರಾಣವನ್ನು ಬಿಡುತ್ತಾರೆ. ಈ ವಿಷಯವನ್ನು ಅರಿತ ಶಿವಪರಮಾತ್ಮರು ಕೋಪೋದ್ರಿಕ್ತರಾಗಿ ದಕ್ಷನ ಸಂಹಾರಕ್ಕೆ ವೀರಭದ್ರನನ್ನು ಕಳುಹಿಸಿಕೊಡುತ್ತಾರೆ. ವೀರಭದ್ರಸ್ವಾಮಿ ದಕ್ಷನ ತಲೆ ಕತ್ತರಿಸಿಬಿಡುತ್ತಾರೆ. ಆದರೂ ಸಹ ಶಿವದೇವರ ಕೋಪ ಕಡಿಮೆಯಾಗುವುದಿಲ್ಲ. ಶಿವದೇವರ ಕೋಪದಿಂದ ಲೋಕವೇ ನಾಶವಾಗುವ ಭೀತಿಯಲ್ಲಿರುತ್ತದೆ. ಆಗ ಮಹಾವಿಷ್ಣು ದೇವರು ಶಿವದೇವರನ್ನು ತಬ್ಬಿಕೊಂಡು ಸಾಂತ್ವನಗೊಳಿಸಲು ಪ್ರಯತ್ನಪಟ್ಟು ಕಿದ್ರಾಪುರದಲ್ಲಿ ಪ್ರಸ್ತುತ ಕೋಪೇಶ್ವರ ದೇಗುಲವಿರುವ ಸ್ಥಳಕ್ಕೆ ಕರೆತರುತ್ತಾರೆ. ಮಹಾವಿಷ್ಣು ದೇವರು ಇಲ್ಲಿ ಶಿವದೇವರ ಕೋಪವನ್ನು ಶಮನ ಮಾಡುತ್ತಾರೆ. ಹಾಗಾಗಿಯೇ ಕೋಪೇಶ್ವರ ದೇಗುಲದ ಗರ್ಭಗುಡಿಯಲ್ಲಿ ಶಿವ ಹಾಗೂ ಮಹಾವಿಷ್ಣು ಇಬ್ಬರನ್ನು ನಾವು ಕಾಣಬಹುದಾಗಿದೆ. ಶಿವಪರಮಾತ್ಮರು ಈ ಕ್ಷೇತ್ರಕ್ಕೆ ಆಗಮಿಸಿದಾಗ ಕೋಪಾವೇಶದಿಂದ ಇದ್ದಿದ್ದರಿಂದ ಶಿವದೇವರಿಗೆ ಕೋಪೇಶ್ವರ ಎಂಬ ಹೆಸರು ಬಂದಿದೆ. ದಕ್ಷಯಜ್ಞಕ್ಕೆ ದಾಕ್ಷಾಯಿಣಿಯವರೊಂದಿಗೆ ನಂದಿಯೂ ಸಹ ತೆರಳಿದ್ದರಿಂದ ಈ ಕ್ಷೇತ್ರದಲ್ಲಿ ನಂದಿಯೂ ಕಾಣಸಿಗುವುದಿಲ್ಲ. ಶಿವದೇವರ ಕೋಪವನ್ನು ತಣಿಸಲೆಂದೇ ಈ ಕ್ಷೇತ್ರದಲ್ಲಿ ತಣ್ಣನೆಯ ಮೊಸರನ್ನವನ್ನು ಬೆಣ್ಣೆಯಂತೆ ಕೋಪೇಶ್ವರ ಶಿವಲಿಂಗಕ್ಕೆ ಲೇಪಿಸಲಾಗುತ್ತದೆ. ಕೋಪೇಶ್ವರ ದೇಗುಲ ವಾಸ್ತುಶಿಲ್ಪದ ದೃಷ್ಟಿಯಿಂದ ನಮ್ಮ ದಕ್ಷಿಣ ಭಾರತದ ಅತ್ಯಂತ ಶ್ರೀಮಂತ ದೇವಸ್ಥಾನವೆನಿಸಿಕೊಳ್ಳುತ್ತದೆ.
ಕೋಪೇಶ್ವರ ದೇಗುಲದ ಮುಖ್ಯ ಆಕರ್ಷಣೆ ಆಕಾಶ ಕಾಣುವಂತೆ ಚಾವಣಿ ಇಲ್ಲದೇ ಇರುವ ವರ್ತೂಲಾಕಾರದಲ್ಲಿ ರಚಿಸಿರುವಂತಹ ಸ್ವರ್ಗ ಮಂಟಪ. ವರ್ತೂಲಾಕಾರದ ಈ ಬೃಹತ್ ಮಂಟಪಕ್ಕೆ ಸೂಕ್ಷ್ಮ ಕೆತ್ತನೆಗಳುಳ್ಳಂತಹ 48 ಕಂಬಗಳು ಆಧಾರವಾಗಿ ನಿಂತಿವೆ. ಸ್ವರ್ಗ ಮಂಟಪದ ಚಾವಣಿಯಲ್ಲಿ ವೃತ್ತಾಕಾರದ ಗವಾಕ್ಷಿಯನ್ನು ಬಹಳ ಅದ್ಭುತವಾಗಿ ನಿರ್ಮಿಸಲಾಗಿದೆ. ಪೌರ್ಣಮಿಯ ದಿನ ಮಂಟಪದಿಂದ ತಲೆ ಎತ್ತಿ ನೋಡಿದರೆ ಪೂರ್ಣಚಂದ್ರರ ಜೊತೆ ಸಹಸ್ರಾರು ತಾರೆಗಳು ಗವಾಕ್ಷಿಯಿಂದ ಕಂಡುಬರುತ್ತವೆ. ಆ ದೃಶ್ಯಾವಳಿ ಸ್ವರ್ಗದಂತೆ ಕಾಣುವುದರಿಂದಲೇ ಮಂಟಪಕ್ಕೆ ಸ್ವರ್ಗ ಮಂಟಪ ಎಂಬ ಹೆಸರು ಬಂದಿದೆ. ದೇಗುಲದ ಹೊರಗೋಡೆಗಳ ಮೇಲೆ ಗಜಾಯುಧರಾಗಿರುವ ಹಲವಾರು ದೇವಾನುದೇವತೆಗಳನ್ನು ಕೆತ್ತಲಾಗಿದೆ. ಈ ದೇಗುಲಕ್ಕೆ ಉಪಯೋಗಿಸಲಾಗಿರುವ ಕಲ್ಲು ಬಸಾಲ್ಟ್ ಶಿಲೆಯದ್ದಾಗಿದೆ. ಈ ಶಿಲೆಗಳು ದೇಗುಲದ ಸುತ್ತಮುತ್ತ ಸುಮಾರು 60 ಮೈಲಿ ದೂರದವರೆಗೂ ಎಲ್ಲೂ ದೊರೆಯುವುದಿಲ್ಲ. ಆಗಿನ ಕಾಲದಲ್ಲಿ ದೇಗುಲ ನಿರ್ಮಾಣಕ್ಕಾಗಿ ಬಸಾಲ್ಟ್ ಕಲ್ಲುಗಳನ್ನು ನದಿಯ ನೀರಿನಲ್ಲಿ ಸಾಗಿಸಿ ದೇಗುಲವಿರುವ ಸ್ಥಳದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕೋಪೇಶ್ವರ ದೇಗುಲದ ಕುರಿತು ಮತ್ತೊಂದು ಅದ್ಭುತ ವಿಚಾರವೆಂದರೆ ದೇಗುಲದ ಸುತ್ತ ನದಿ ಇರುವುದರಿಂದ ಈ ಜಾಗದ ಮಣ್ಣು ಮರಳು ಮಿಶ್ರಿತವಾಗಿದ್ದು ಸಡಿಲವಾಗಿರುತ್ತದೆ. ಹಾಗಾಗಿ ದೇಗುಲ ನಿರ್ಮಾಣ ಕಾರ್ಯಕ್ಕೆ ಭದ್ರವಾದ ತಳಪಾಯ ಹಾಕುವುದು ಬಹಳ ಕಷ್ಟ. ಆದರೆ ನಮ್ಮ ಪೂರ್ವಿಕರು ದೇಗುಲದ ಪ್ರತಿಯೊಂದು ಕಲ್ಲು ಇನ್ನೊಂದು ಕಲ್ಲಿನೊಂದಿಗೆ ಇಂಟರ್ಲಾಕ್ ಆಗುವಂತೆ ದೇಗುಲವನ್ನು ಕಟ್ಟಿದ್ದಾರೆ. ಇದರಿಂದ ಇಡೀ ದೇಗುಲದ ತೂಕ ಭೂಮಿಯ ಮೇಲೆ ಸಮನಾಗಿ ಬೀಳುತ್ತದೆ. ಆದ್ದರಿಂದ ಇಷ್ಟು ವರ್ಷವಾದರೂ ದೇಗುಲ ಒಂದು ಚೂರು ಕದಲದಂತೆ ಹಾಗೆಯೇ ಸ್ಥಿತವಾಗಿ ನಿಂತಿದೆ. ಕೋಪೇಶ್ವರ ದೇವಸ್ಥಾನವು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಕೃಷ್ಣಾ ನದಿಯ ತಟಕ್ಕೆ ಹೊಂದಿಕೊಂಡಿರುವ ಕಿದ್ರಾಪುರ ಎಂಬಲ್ಲಿದೆ. ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ಇಚಲಕರಂಜಿಗೆ ಬಂದರೆ ಅಲ್ಲಿನಿಂದ ಕಿದ್ರಾಪುರಕ್ಕೆ ತೆರಳಲು 2 ಗಂಟೆಗಳೊಂದರಂತೆ ಮಹಾರಾಷ್ಟ್ರ ಸರ್ಕಾರಿ ಸಾರಿಗೆ ಬಸ್ಗಳು ದೊರೆಯುತ್ತವೆ. ಕರ್ನಾಟಕದಿಂದ ಈ ದೇವಾಲಯಕ್ಕೆ ತೆರಳುವವರು ವಿಜಯಪುರ ಚಿಕ್ಕೋಡಿ ಮಾರ್ಗ ಮಧ್ಯೆ ಇರುವ ಶಿರಗುಪ್ಪಿಗೆ ಬಂದಿಳಿದು ಅಲ್ಲಿನಿಂದ ಖಾಸಗಿ ವಾಹನಗಳ ಮೂಲಕ ಜುಗುಳ ಎಂಬ ಗ್ರಾಮಕ್ಕೆ ತಲುಪಬೇಕು. ಜುಗುಳದ ಕೃಷ್ಣಾ ನದಿಯ ದಂಡೆಯಲ್ಲಿ ದೋಣಿಯನ್ನು ಏರಿ ಆ ಕಡೆಯ ದಡವನ್ನು ತಲುಪಿದರೆ ಕಿದ್ರಾಪುರ ನಮಗೆ ದೊರೆಯುತ್ತದೆ. ಪ್ರಿಯ ವೀಕ್ಷಕರೇ, ತಾವೇನಾದರೂ ಕೊಲ್ಲಾಪುರ ಮಹಾಲಕ್ಷ್ಮಿ ದೇಗುಲಕ್ಕೆ ತೆರಳುವವರಿದ್ದರೆ ತಪ್ಪದೆಯೇ ಅಲ್ಲಿನಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಒಂದು ವಿಶೇಷವಾದ ವಾಸ್ತುಶಿಲ್ಪ ಶೈಲಿಯಿಂದ ಕಂಗೊಳಿಸುವ ಕೋಪೇಶ್ವರ ದೇಗುಲಕ್ಕೂ ಸಹ ತೆರಳಿ ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.